ಈಗಲೂ ಅಷ್ಟೇ ನಾನು ಹೇಳ್ತಾ ಇದ್ದೀನಿ, ಯಾರೇ ಅಭ್ಯರ್ಥಿ ಆದರೂ ಅವ್ರ ಪರವಾಗಿ ಕೆಲಸ ಮಾಡ್ತೀನಿ. ನಾನು ಅವತ್ತು ಹೇಳಿದ್ದೆ, ನಾನು ಮಾತು ಕೊಟ್ಟಿದ್ದೀನಿ ಇವೆಲ್ಲ ಮಾಧ್ಯಮದಲ್ಲಿ ಬಂದಾಗ, ಚುನಾವಣೆಯಲ್ಲಿ ಅಧಿಕೃತ ಅಭ್ಯರ್ಥಿ ಘೋಷಣೆ ಆಗೋವರೆಗೂ ನಾನು ಯಾರು ಎಲ್ಲೂ ಯಾರಿಗೂ ಕ್ಯಾನ್ವಾಸ್ ಮಾಡಕ್ ಹೋಗಲ್ಲ, ನಾನು ಏನು ಇದು ಮಾಡಲ್ಲ ಅಂತ. ಅದೇ ರೀತಿ ನಾನು ಇವತ್ತು ಮನೆ ಬಿಟ್ಟು ಯಾರಿಗೂ ಎಲ್ಲಿಗೂ ಪ್ರಚಾರ ಮಾಡೋಕ್ಕಾಗಲಿ, ಯಾರನ್ನ ಸಂಪರ್ಕಿಸೋಕ್ಕಾಗಲಿ ಹೋಗ್ತಿಲ್ಲ. ಅಧಿಕೃತ ಘೋಷಣೆ ಯಾರಿಗಾರು ಆಗಲಿ ಅವ್ರ ಪರವಾಗಿ ಕೆಲಸ ಮಾಡ್ತೀನಿ, ಪಕ್ಷಕ್ಕಾಗಿ ಇದು ಮಾಡ್ತೀವಿ. ಬಟ್ ನಮ್ಮ ಪಕ್ಷದಲ್ಲಿ ಒಗ್ಗಟ್ಟು ಇರಬೇಕು, ಎಲ್ಲ ಒಟ್ಟಾಗಬೇಕು ಅನ್ನೋದೇ ನನ್ನ ಒಂದು ಅಪೇಕ್ಷೆ ಅಷ್ಟೆ. ಮೊನ್ನೆ ರೇವಣ್ಣ ಬಂದಿದ್ರಲ್ಲ ಮನೆಗೆ ಮೊನ್ನೆ, ಏನು 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 ವಿಷಯ ಮಾತಾಡಕ್ಕಂದ್ರು? ಏನಾದ್ರು ಕ್ಯಾಂಡಿಡೇಟ್ ನೀವೇ ಹಾಕಿ ಅಥವಾ ಇನ್ನೇನು ಬೇರೆ ಮಾತಾಡಕ್ಕಂದ್ರೆ? ಈಗ ಮನೆಗೆ ಬಂದಿದ್ರು, ಬಂದಾಗ ಸಂದರ್ಭದಲ್ಲಿ ಸುಮಾರು ಜನ ಸೇರ್ಕೊಂಡ್ರು, ಒಂದು 200 ಜನ ಈಗ ಹುಟ್ಟೋದನ್ನು ಬೇಕಾದ್ರು ಅವರು ಸೇರ್ಕೊಂಡ್ರು. ಯಾವ ವಿಷಯ ಚರ್ಚೆ ಆಯ್ತು ಆ ಟೈಮ್? ಆ ಟೈಮ್ನಲ್ಲಿ ಈ ಸೀಟಿನ ಪ್ರಸ್ತಾಪ ಬಂತು, ಅವರು ಇದನ್ನೇ ಹೇಳಿದರು. ಈಗ ಒಗ್ಗಟ್ಟಾಗಿ ನಾವು 3 ಜನ ಸೇರಿ ತೀರ್ಮಾನ ಮಾಡ್ತೀವಿ, ನಮ್ಮ ಆಗ ತೀರ್ಮಾನಕ್ಕೆ ನೀವೆಲ್ಲ ಒಪ್ಕೊಂಡು ಅವ್ರನ್ನ ಗೆಲ್ಲಿಸ್ಬಿಡಿ. ಈಗ ರಾಜೇಗೌಡರ ಹೆಸರು ಪ್ರಸ್ತಾಪಕ್ಕೆ ಬಂದಿದೆ, ಅದನ್ನು ಪ್ರಸ್ತಾಪ ಮಾಡ್ತೀವಿ. ಅವ್ರನ್ನ ಹಿಂದೆ ಆಶ್ವಾಸನ ಕೊಟ್ಟಿದ್ದು ಇಲ್ಲಿ ಮನೆಯಲ್ಲಿ ಬಂದಾಗ ನಮ್ಮ ದೊಡ್ಡವರು ಈ ಮನೆಯಲ್ಲಿ ಆಶ್ವಾಸನ ಕೊಟ್ಟೋಗಿದ್ರು, ಅದನ್ನು ಗಮನದಲ್ಲಿಟ್ಕೊಂಡು ಪ್ರಸ್ತಾಪ ಮಾಡ್ತೀವಿ ಅಂತ ಆಶ್ವಾಸನ ಕೊಟ್ಟರು. ಬಿಟ್ಟು ಬೇರೆ ಏನು ಟಿಕೆಟ್ ಘೋಷಣೆ ಮಾಡಿದ್ದೇ ಆಗಲಿ, ನಾನು ಅಭ್ಯರ್ಥಿ ಅಂತ ಆಗಲಿ ಅಥವಾ ಕ್ಯಾನ್ವಾಸ್ ಮಾಡ್ಕೊಳ್ಳಿ ಅಂತಾಗಲಿ ಏನಿಲ್ಲ. ಈ ಗೊಂದಲಗಳು ಸೃಷ್ಟಿಯಾಗಿರೋದ್ರಿಂದ ನಾನೊಂದು ಕ್ಲಾರಿಫೈ ಮಾಡ್ತಿದ್ದೀನಿ, ನಾನು ಚುನಾವಣೆಗೆ ಇವರೆಲ್ಲ ಒಪ್ಪಿ ನಮ್ಮ ಪಕ್ಷದ ವರಿಷ್ಠರುಗಳೆಲ್ಲ ಒಪ್ಪಾಗಿ ನಿಂತ್ಕೊಂಡ್ರೆ ನಿಲ್ತೀನಿ, ಅಥವಾ ಅವ್ರು ಯಾರಿಗೆ ಸೂಚನೆ ಮಾಡಿರೋ ಅವ್ರ ಪರವಾಗಿ ಕೆಲಸ ಮಾಡ್ತೀನಿ. ಪಕ್ಷದಲ್ಲಿ ಒಂದೇ ಆಗೋದು ಬೇಡ, ಯಾರೇ ಒಬ್ಬರನ್ನ ಇದರಲ್ಲಿ ವಿಕ್ಟಿಮೈಸ್ ಮಾಡೋದು ಬೇಡ. ನೀವೇನು ಆಕಾಂಕ್ಷೆ ಹೇಳ್ಕೊಂಡಿಲ್ಲ, ಅವರೇ ಹೇಳ್ರದ ನಿಮ್ಗೆ ವರಿಷ್ಠರು ಕೇಳಿದ್ದಾರೆ ಕೇಳಿದ್ದಾರೆ, ನಿಮಗೂ ಆಸಕ್ತಿ ಇದ್ರೆ ನಿಮ್ಗೆ ಹಿಂದೆ ಮಾತು ಕೊಟ್ಟಿದ್ರು, ಮಾತುಕ್ಕೆ ನಡೆಯೋಕ್ಕಾಗಿಲ್ಲ, ಈಗ ಸಂದರ್ಭ ಬಂದಿದೆ, ನಿಮ್ಗೆ ಆಸಕ್ತಿ ಇದ್ರೆ ನೀವು ನಿಲ್ಲಕ್ಕೆ ಒಪ್ಕೊಳ್ಳೋದಾದ್ರೆ ಪರಿಶೀಲನೆ ಇಟ್ಕೊತೀವಿ ನಿಮ್ದು. ಈ ಸಂದರ್ಭದಲ್ಲಿ ನಿಮ್ಮ ಎಚ್ ಪಿ ಸ್ವರೂಪ ನಿಮ್ಗೆ ಕಾಂಟ್ಯಾಕ್ಟ್ ಇದ್ದಾರೆ ಅಂದ್ರೆ ಮಾತಾಡಿದ್ದಾರೆ? ಇದೆಲ್ಲ ಸೃಷ್ಟಿಯಾದ್ಮೇಲೆ ನಾನು ಏನ್ ಮಾತಾಡಿದ್ದೆ, ಇದಕ್ಕಿಂತ ಮುಂಚೆ ಮಾತಾಡಿದ್ರು, ನಾನು ಹೇಳಿದ್ದೆ ಅವ್ರಿಗೆ. ನೀವು ಅವ್ರು ಹೇಳಿದ್ರು ರೇವಣ್ಣ ಅವ್ರಿಗೆ ಒಂದು ಸ್ವಲ್ಪ ಹೇಳಿ, ನೀವು ರೇವಣ್ಣರು ನಾನು ಪರವಾಗಿ ಸ್ವಲ್ಪ ಇದು ಮಾಡಿ ಸಹಾಯ ಮಾಡಿ ಅಂತ. ನಾನು ಒಂದು ತಿಂಗಳಿಂದ ಹೊರಗಿದ್ದೆ, ನಾನು ಊರಲಿಲ್ಲ, ನಾನು ರೇವಣ್ಣರು ಇವತ್ತವರೆಗೂ ನೋಡಕ್ ಹೋಗಿಲ್ಲ, ಇವತ್ತು ಹಾಸನ ಕೇಂದ್ರ ಬಂದ್ರೆ ಅವ್ರನ್ನ ನೋಡ್ತೀನಿ, ನೋಡಿದ್ರು ನಾನು ಮಾತಾಡ್ತೀನಿ. ನಾನು ನೀವೇನಾರ ಕ್ಯಾಂಡಿಡೇಟ್ ಆದ್ರೆ ಎಚ್ ಪಿ ಸ್ವರೂಪರು ನಿಮ್ಮ ಪರವಾಗಿ ಪ್ರಚಾರ ಮಾಡೋದುಂಟ ಅಥವಾ ಏನಾರು ವಿರೋಧ ಅಂತ ಸ್ವಭಾವದವ್ರು ಅಲ್ಲ ಅಂತ ನಾನು ನಿಮಗೆ ಕೇಳಿ, ಯಾಕೆ ಅವ್ರ ಅಪ್ಪನ ಕೊಟ್ಟಂತ ಮಾತಿದ್ದು, ಅವ್ರ ಅಪ್ಪನ ಮಾತನ್ನ ಅವರು. ಮಾರ್ಚ್ ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ? ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಕತೆ ಏನಾಗುತ್ತೆ? ಜೆಡಿಎಸ್ಗೆ ಎಷ್ಟು ಸೀಟ್ ಬರುತ್ತೆ? ರಾಜ್ಯದ ಮತದಾರರ ಚಿತ್ತ ಯಾರತ್ತ? ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆ ಬರಹ ಏನು? ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ.